ನಮ್ಮ ಬೆಂಗಳೂರಿಗೆ ಸ್ವಾಗತ ನಾನು ಸೌಮ್ಯ ಮಳಲಿ ಬೆಂಗಳೂರಲ್ಲಿ ಇವತ್ತು ಕಂಡು ಕೇಳರಿಯದಂತಹ ಅನಾಹುತ ನಡೆದು ಹೋಗಿತ್ತು ಫುಡ್ ಫ್ಯಾಕ್ಟರಿ ಒಂದರ ಬಾಯ್ಲರ್ ಬ್ಲಾಸ್ಟ್ ಆಗಿ ಇಡೀ ಬಿಲ್ಡಿಂಗ್ ಹೊತ್ತಿ ಹೋಗಿದೆ ಮದುವೆ ಆಗಬೇಕಾಗಿದ್ದ ಇಬ್ರು ಕಾರ್ಮಿಕರು ಸುಟ್ಟು ಕರಕಲಾದ್ರೆ ಮೂವರು ಸಾವು ಬದುಕಿನ ನಡುವೆ ಹೋರಾಡುತ್ತಾರೆ ಅಷ್ಟಕ್ಕೂ ಅನಾಹುತ ನಡೆದ ಹೇಗೆ ಏನೆಲ್ಲ ಅನಾಹುತ ಆಯಿತು ಅನ್ನೋ ರಿಪೋರ್ಟ್ ಇಲ್ಲಿದೆ ಹುತ್ತಿ ಉರಿಯುತ್ತಿರುವ ಬೆಂಕಿ ಸುಟ್ಟು ಕರಕಲಾಗಿರೋ ಫ್ಯಾಕ್ಟರಿ ಬೆಂಕಿಯ ಮಧ್ಯೆ ಸಜೀವ ದಹನವಾಗಿ ಬಿದ್ದಿರೋ ಕಾರ್ಮಿಕ ಫ್ಯಾಕ್ಟರಿ ಹೊರಗೆ ಅಯ್ಯೋ ಎತ್ತಕೊಳ್ಳ್ರಪ್ಪ ಇನ್ನು ಉಸಿರಾಡ್ತಾವನೆ ಆಂಬ್ಯುಲೆನ್ಸ್ ಕರೀರಿ ಅಂತ ಕಿರುಚಾಡ್ತಿರೋ ಜನ ಬೆಂಕಿಯ ಕೆನ್ನಾಲಿಗೆಗೆ ಅರ್ಧಂಬರ್ಧ ಸುಟ್ಟು ಕರಕಲಾಗಿರೋ ಮಹಿಳೆಗೆ ಆರೈಕೆ ಮಾಡುತ್ತಿರೋ ಜನ ಆಸ್ಪತ್ರೆಗೆ ಸೇರಿಸೋಕೆ ಒದ್ದಾಡುತ್ತಿರೋ ಜನ ಸಣ್ಣ ಕಿಡಿಬಿದ್ರೆ ಸಾಕು ಉರಿ ತಡೆಯೋಕಾಗಲ್ಲ ಅಂತದ್ರಲ್ಲಿ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಸಜೀವ ದಹನವಾದ ಈ ಘನಘೋರ ದೃಶ್ಯಕ್ಕೆ ಕಾರಣ ಬಾಯ್ಲರ್ ಸ್ಫೋಟ ಬೆಂಗಳೂರಿನ ಮಾಗಡಿ ರಸ್ತೆಯ ಅಂಜನ್ ಥಿಯೇಟರ್ ಹಿಂಭಾಗದಲ್ಲಿರೋ ಎಂಎಂ ಫುಡ್ ಫ್ಯಾಕ್ಟರಿಯಲ್ಲಿ ಇವತ್ತು ಈ ಕೆಟ್ಟ ಘಟನೆ ನಡೆದು ಹೋಗಿದೆ ಮದುವೆಗೂ ಮುನ್ನ ಮಸಣ ಸೇರಿದ ನತದೃಷ್ಟರು ಸಾವು ಬದುಕಿನ ಮಧ್ಯೆ ಮೂವರು ಕಾರ್ಮಿಕರು ಮಧ್ಯಾಹ್ನ 1:50 ರ ಸಮಯ ಇದ್ದಕ್ಕಿದ್ದಂತೆ ಬೇಕರಿ ಫುಡ್ ತಯಾರಿಸುತ್ತಿದ್ದ ಎಂಎಂ ಫುಡ್ ಫ್ಯಾಕ್ಟರಿಯಲ್ಲಿ ಬಾಯ್ಲರ್ ಸ್ಫೋಟವಾಯಿತು ನೋಡುತ್ತಿದ್ದಂತೆ ಇಡೀ ಫ್ಯಾಕ್ಟರಿಯೇ ಹೊತ್ತಿ ಉರಿಯಿತು ಘಟನೆಯಲ್ಲಿ ಮೌನೀಶ್ ಹಾಗೂ 21 ವರ್ಷದ ಸೌರವ್ ಅನ್ನೋ ಬಿಹಾರ ಮೂಲದ ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ ಮುಂದಿನ ವರ್ಷ ಮಾರ್ಚ್ನಲ್ಲಿ ಇಬ್ಬರದ್ದು ಮದುವೆ ನಿಶ್ಚಯ ಆಗಿತ್ತು ಆದರೀಗ ಸಾವಿನ ಮನೆ ಸೇರಿದ್ದಾರೆ ಇನ್ನು ಘಟನೆಯಲ್ಲಿ ಧನಲಕ್ಷ್ಮಿ ಮತ್ತು ಶಾಂತಿ ಅನ್ನೋ ಇಬ್ಬರು ಮಹಿಳೆಯರು ಹಾಗೂ ಫ್ಯಾಕ್ಟರಿ ನಿರ್ವಹಿಸುತ್ತಿದ್ದ 35 ವರ್ಷದ ಸಚಿನ್ ದೇಹ ಶೇಕಡ 45 ರಷ್ಟು ಸುಟ್ಟು ಹೋಗಿದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೂವರು ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ ಶಾಲಾ ಜಾಗದಲ್ಲೇ ಅಕ್ರಮವಾಗಿ ಫ್ಯಾಕ್ಟರಿ ಅದೃಷ್ಟವಶಾತ್ 20 ಮಕ್ಕಳು ಬಚಾವ್ ದುರಂತ ನಡೆದ ಫ್ಯಾಕ್ಟರಿ ಇದ್ದಿದ್ದು ಶಾಲೆಯ ಜಾಗದಲ್ಲಿ ಮೊದಲ ದಿನ ಶಾಲೆಗೆ ಬಂದಿದ್ದ ಮಕ್ಕಳು ಅಗ್ನಿ ಅನಾಹುತದಿಂದ ಸ್ವಲ್ಪದರಲ್ಲೇ ಬಚಾವಾದರು ಮಧ್ಯಾಹ್ನ 1:30 ಕ್ಕೆ ಶಾಲೆಯಿಂದ ಮಕ್ಕಳು ಹೋಗಿದ್ರು ಆದರೆ ಮಧ್ಯಾಹ್ನ 1:50 ಕ್ಕೆ ದುರಂತ ನಡೆದಿದೆ ಸ್ಥಳೀಯರು ಹೇಳೋ ಪ್ರಕಾರ ಈ ಫ್ಯಾಕ್ಟರಿಗೆ ಲೈಸೆನ್ಸ್ ಇರಲಿಲ್ಲ ಲೈಸೆನ್ಸ್ ಏನು ಇವರೇನ್ ತಗೊಂಡಿಲ್ಲ ಇಂಡಿವಿಜುವಲ್ ಆಗಿ ಹೆಂಗ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಸುಮಾರು 5 ತಿಂಗಳು ಆಯ್ತು ಅಂತ ಇದೆ ಲೈಸೆನ್ಸ್ ಯಾರು ಕೊಟ್ಟಿದ್ದಾರೆ ಗೊತ್ತಿಲ್ಲ ಇದೇನ್ ನಡೀತಾ ಇದೆ ನಮಗೆ ಲೋಕಲ್ ಗೊತ್ತಿಲ್ಲ ಒಳಗಡೆ ಇವರು ತಗೊಂಡು ಮಾಡಿದ್ದಾರೆ ನಡೀತಾ ಇದೆ ಅಲ್ಲಿ ಇನ್ಲೀಗಲ್ ಆಗಿ ನಡೀತಾ ಇದೆ ಇದು ಮೂವರ ಮೇಲೆ ಪೊಲೀಸರಿಂದ ಎಫ್ಐಆರ್ ಕಟ್ಟಡದ ಮಾಲೀಕ ನರೇಂದ್ರ ಫ್ಯಾಕ್ಟರಿ ಮಾಲೀಕ ವಿಜಯ್ ಮೆಹತಾ ಹಾಗೂ ಸಚಿನ್ ಮೇಲೆ ನಿರ್ಲಕ್ಷ್ಯತನದಿಂದ ಸಾವು ಆರೋಪದಡಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈ ಅಗ್ನಿ ದುರಂತಕ್ಕೂ ಮೊದಲೇ ಫ್ಯಾಕ್ಟರಿ ಮಾಲೀಕ ವಿಜಯ್ ಮೆಹತಾ ಆಸ್ಪತ್ರೆಗೆ ದಾಖಲಾಗಿದ್ದು ಗಾಯಾಳುಗಳ ಹೇಳಿಕೆ ಪಡೆದ ಬಳಿಕ ಹೆಚ್ಚುವರಿ ಸೆಕ್ಷನ್ ಅಡಿ ಕೇಸ್ ಹಾಕ್ತಾರೆ ಇದರಲ್ಲಿ ಬ್ಲಾಸ್ಟ್ ಆದ ಟೈಮ್ 5 ಜನ ಕೆಲಸ ಮಾಡ್ತಿದ್ರು ಪ್ರಾಥಮಿಕ ಮಾಹಿತಿ ಇದೆ ಅದರಲ್ಲಿ 3 ಜನ ಇಂಜೂರ್ಡ್ ಆಗಿದ್ರು ತುಂಬಾ ಅವರ ಕಂಡೀಷನ್ ಕ್ರಿಟಿಕಲ್ ಇದೆ ಅದರಲ್ಲಿ ಒಬ್ಬರು ಇಲ್ಲೇ ಸ್ಥಳದಲ್ಲೇ ಮೃತಪಟ್ಟಿದ್ರು ಅವರದ ಬಾಡಿನ ಶಿಫ್ಟ್ ಮಾಡಿದೆವಿ ಇನ್ನೊಬ್ಬರನ್ನು ಹಾಸ್ಪಿಟಲ್ ಬಂದಾಗ ಅವರು ಮೃತರು ಅಂತ ಘೋಷಿಸಲಾಗಿದೆ ಬೆಂಗಳೂರಿನಲ್ಲಿ ಜನವಸತಿ ಪ್ರದೇಶಗಳಲ್ಲಿ ಅಕ್ರಮವಾಗಿ ನೂರಾರು ಸಾವಿರಾರು ಲೆಕ್ಕದಲ್ಲಿ ಫ್ಯಾಕ್ಟರಿಗಳು ನಡೆಯುತ್ತಿವೆ ಇತ್ತೀಚೆಗೆ ಬ್ಯಾಟರಾಯನಪುರದಲ್ಲೂ ಇಂಥದ್ದೇ ದುರಂತ ಆಗಿತ್ತು ಆದರೂ ಪೊಲೀಸ್ ಇಲಾಖೆ ಆಗಲಿ ಬಿಬಿಎಂಪಿ ಅವರಾಗಲಿ ತಲೆಕೆಡಿಸಿಕೊಂಡಿಲ್ಲ ದುರಂತ ಆದಮೇಲೆ ಅಮಾಯಕರು ಸತ್ತ ಮೇಲೆ ಬರೋ ಇವರು ಮೊದಲೇ ಇಂಥ ಅಕ್ರಮ ಫ್ಯಾಕ್ಟರಿಗಳಿಗೆ ಬೀಗ ಹಾಕೋ ಕೆಲಸ ಮಾಡಲಿ ಮಂಜುನಾಥ್ ಚಂದ್ರ ಮತ್ತು ಗಂಗಾಧರ್ ವಾಗ್ಟ ನ್ಯೂಸ್ 18 ಕನ್ನಡ ಬೆಂಗಳೂರು ಅವರಿಬ್ಬರು ಪ್ರೀತಿಸಿ ಮದುವೆಯಾಗಿದ್ರು ಇಬ್ಬರಿಗೆ ಮುದ್ದಾದ ಹೆಣ್ಣುಮಕ್ಕಳು ಇದ್ರು ಆದರೆ ಇದ್ದಕ್ಕಿದ್ದಂತೆ ಊಟದ ವಿಚಾರಕ್ಕೆ ಇಬ್ಬರ ನಡುವೆ ಫೈಟ್ ನಡೆದಿದೆ ಇಷ್ಟಪಟ್ಟ ಒಂದು ಊಟ ಮಾಡ್ಕೊಡ್ಲಿಲ್ಲ ಅಂತ ಪತಿರಾಯ ಪತ್ನಿಯನ್ನೇ ಮಟಾಶ್ ಮಾಡಿದ್ದಾನೆ ಪ್ರೀತಿಸಿ ಮದುವೆಯಾದ ಜೋಡಿ ಊಟಕ್ಕಾಗಿ ಫೈಟ್ ಚಿಕನ್ ಫ್ರೈ ಮಾಡ್ಲಿಲ್ಲ ಅಂತ ಪತ್ನಿಯನ್ನೇ ಕೊಂದ ಪ್ರೀತಿಸಿ ಮದುವೆಯಾದ ಜೋಡಿ ಅಂದ್ರೆ ತುಂಬಾನೇ ಖುಷಿಯಾಗಿರ್ತಾರೆ ಆದರೆ ಕೆಲವೊಂದು ಸಂಸಾರದಲ್ಲಿ ಅತಿರೇಕಕ್ಕೆ ಹೋಗಿ ಸಿಲ್ಲಿ ಮ್ಯಾಟರ್ಗೂ ಕೊಲೆಗಳು ನಡೆದು ಹೋಗುತ್ತೆ ಇದೀಗ ಬೆಂಗಳೂರು ಹೊರವಲಯದಲ್ಲಿ ಊಟದ ವಿಚಾರಕ್ಕೆ ದಂಪತಿಯೊಂದು ಗಲಾಟೆ ಮಾಡಿಕೊಂಡಿದ್ದು ಹೆಂಡತಿ ಕೊಲೆಯಲ್ಲಿ ಅಂತ್ಯಗೊಂಡಿದೆ
ಅದು ಕೂಡ ಹೆಂಡತಿ ಮಾಡಿಕೊಟ್ಟ ಚಿಕನ್ ಫ್ರೈ ಟೇಸ್ಟಿ ಆಗಿಲ್ಲ ಅನ್ನೋ ಕಾರಣಕ್ಕೆ. ಈ ಫೋಟೋದಲ್ಲಿ ಕಾಣುವಾತನೇ 32 ವರ್ಷದ ಮುಬಾರಕ್. ಈತನೇ ಹೆಂಡತಿ ಶಿರಿನ್ ಭಾನುಳನ್ನ ಹೊಡೆದುಕೊಂಡ ಆರೋಪಿ. ಹೆಸರಘಟ್ಟ ರಸ್ತೆಯಲ್ಲಿರೋ ತರಬನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. 18 ದಿನಗಳ ಹಿಂದೆ ಅಂದ್ರೆ ಆಗಸ್ಟ್ 5ರಂದು ಆರೋಪಿ ಮುಬಾರಕ್ ಮನೆಗೆ ಪತ್ನಿಯ ಸಹೋದರಿ ಬಂದಿದ್ದಳಂತೆ. ಅಂದೇ ಮುಬಾರಕ್ ಚಿಕನ್ ತಂದು ಚಿಕನ್ ಫ್ರೈ ಮಾಡಿಕೊಡಲು ಪತ್ನಿಗೆ ಹೇಳಿದ್ದಾನೆ. ಆಗ ಶಿರಿನ್ ಮಾಡಿದ ಚಿಕನ್ ಫ್ರೈ ಅಷ್ಟೇನೂ ರುಚಿ ಇರಲಿಲ್ಲವಂತೆ. ಶಿರಿನ್ ತಂಗಿ ಊಟ ಮುಗಿಸಿ ಹೊರಹೋದ ಮೇಲೆ ಪತ್ನಿ ಜೊತೆ ಜಗಳವಾಡಿದ ಮುಬಾರಕ್ ದೊಣ್ಣೆಯಿಂದ ಹೊಡೆದುಕೊಂಡಿದ್ದಾನೆ. ಬಳಿಕ ಹಳೆ ಹಾಸಿಗೆಯೊಂದರಲ್ಲಿ ಮೃತದೇಹ ಸುತ್ತಿ ಬೈಕ್ನಲ್ಲಿ ಕಟ್ಕೊಂಡು ಹೋಗಿ ಚಿಕ್ಕಬಾರ್ಣಾವರ ಕೆರೆಗೆ ಎಸೆದು ಬಂದಿದ್ದಾನೆ. 5 ವರ್ಷ ಆತು ದಾವಣಗೆರೆಯಾಗ 3 ವರ್ಷ ಇದ್ದವನು. ಬರೇ ಯಾರಿಗಾರ ಹೊಡೆಯೋದು, ಚಾಕು ಹಾಕೋದು, ರೊಕ್ಕ ಕಸ್ಕೊಳ್ಳೋದು, ಆಮೇಲೆ ಅದೆಲ್ಲ ದದೋಡಿ ಮಾಡ್ಕೊಳ್ಳೋದು ಈ ನಮೂನಿ ಮಾಡ್ತಿದ್ದವನು. ಆಮೇಲೆ ಮತ್ತೆ ನನ್ನ ಮಗಳು ಪಾಡಿದ್ರಪ್ಪ ಸಾಕು, ನಿನಗೆ ವ್ಯಾಪಾರ ಹಚ್ತೇನೆ, ನೀನು ಒಂದು ಒಳ್ಳೆ ದಾರಿಗಿರು, ನಮ್ಮ ಮರೋದಿ ಕೊಟ್ಟಿರ್ಕ ಅಂತ ಹೇಳಿ ನಾವು ಹೊರತಲ್ಲ ಕೇಳ್ದಂಗೆ ದುಡ್ಡು ಕೊಟ್ಟಿದ್ವಿ ನಾವು. ಹಾಸಿಗೆ ವ್ಯಾಪಾರ ಮಾಡ್ತಿದ್ದ ಮುಬಾರಕ್ ಪತ್ನಿಯನ್ನ ಕೊಂದ ಮೇಲೆ ತನಗೇನು ಗೊತ್ತೇ ಇಲ್ಲದಂತೆ ಓಡಾಡ್ತಿದ್ನಂತೆ. ಶಿರಿನ್ ಕುಟುಂಬದವರು ಮಗಳೆಲ್ಲಿ ಎಂದು ಕೇಳಿದಾಗಲೂ ನನಗೆ ಗೊತ್ತಿಲ್ಲ, ನಾನು ಹೊರ ಹೋಗಿದ್ದೀನಿ ಅಂತ ಹೇಳ್ತಿದ್ನಂತೆ. ಶಿರಿನ್ ಪೋಷಕರಿಗೆ ಅನುಮಾನ ಬಂದು ಮುಬಾರಕ್ಗೆ ಮಗಳ ಬಗ್ಗೆ ಒತ್ತಡ ಹಾಕಿ ಕೇಳಿದ್ದಾರೆ. ಅದಾದ ಕೂಡಲೇ ಆರೋಪಿ ಮುಬಾರಕ್ ತನ್ನ ವಕೀಲರೊಂದಿಗೆ ಸೋಲದೇವನಹಳ್ಳಿ ಠಾಣೆಗೆ ತೆರಳಿ ತಾನೇ ಕೊಲೆ ಮಾಡಿರೋದಾಗಿ ಹೇಳಿ ಶರಣಾಗಿದ್ದಾನೆ. ಚಿಕನ್ ಫ್ರೈ ಆಗಿಲ್ಲ ಅಂತ ಅವರು ಹೊಡೆದಾರ ಮುಬಾರಕ್ ಶಿರಿನ್ ಬಾನು ನಮ್ಮ ತಂಗಿಗೆ ಟೇಸ್ಟಿ ಮಾಡಿ ಇಲ್ಲ ಅಂತ ಹೊಡೆದು ಬಿಟ್ಟಾನು. ಹೊಡೆದ ಕಟ್ಟೆ ಇಲ್ಲೇ ಹಾಕ್ಬಿಟ್ಟಾನೆ. ಲಾಯರ್ ಸಂಬಂಧರ್ ಬಂದು ಸಿಲಿಂಡರ್ ಆಗಿಬಿಟ್ಟಿನ ಸರ್ ಅವರು. ದಾವಣಗೆರೆ ಮೂಲದ ಈ ಜೋಡಿ 5 ವರ್ಷದ ಹಿಂದಷ್ಟೇ ಪ್ರೀತಿಸಿ ಮದುವೆಯಾಗಿದ್ರು. ಬೆಂಗಳೂರಿಗೆ ಬಂದ ಮೇಲೆ ಮುಬಾರಕ್ ಹಾಸಿಗೆ ವ್ಯಾಪಾರ ಮಾಡ್ತಿದ್ದ. ಆದ್ರೆ ಚಿಕನ್ ಫ್ರೈ ವಿಚಾರದಲ್ಲಿ ಪಿತ್ತ ನೆತ್ತಿಗೇರಿಸಿಕೊಂಡು ಇಷ್ಟಪಟ್ಟು ಮದುವೆಯಾದ ಮಡದಿಯನ್ನೇ ಹೊಡೆದುಕೊಂಡಿದ್ದಾನೆ. ಸದ್ಯ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದು ಮುಂದಿನ ವಿಚಾರಣೆ ನಡೆಸಿದ್ದಾರೆ. ಅಭಿಷೇಕ್, ಚಿಕ್ಕಮಾರನಹಳ್ಳಿ, ನ್ಯೂಸ್ 18 ಕನ್ನಡ, ನೆಲಮಂಗಲ. ಕೊರೋನಾದಿಂದ ಜನ ಕಂಗೆಟ್ ಹೋಗಿದ್ದಾರೆ, ಹೊಟ್ಟೆಗೆ ಹಿಟ್ಟಿಲ್ಲದೆ ಪರದಾಡ್ತಿದ್ದಾರೆ. ಸರ್ಕಾರದ ಬೊಕ್ಕಸದಲ್ಲೂ ದುಡ್ಡಿಲ್ವಂತೆ. ಇಷ್ಟಾದ್ರೂ ಬಿಡಿಎನಲ್ಲಿ ಮಾತ್ರ ಬಡತನವೇ ಇಲ್ವಂತೆ. ಈಗಿರೋ ಬಿಲ್ಡಿಂಗ್ ಹೊಡೆದು ಹಾಕಿ ಕೋಟಿ ಕೋಟಿ ಖರ್ಚು ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟೋ ತಯಾರಿ ನಡೀತಾ ಇದೆ. ಸಂಕಷ್ಟದ ಕಾಲದಲ್ಲೂ ಬಿಡಿಎ 110 ಕೋಟಿ ಪ್ರಾಜೆಕ್ಟ್. ಸುಸ್ಥಿತಿಯಲ್ಲಿರೋ ಕಟ್ಟಡ ಕೆಡವಿ ಹೊಸ ಕಟ್ಟಡ ನಿರ್ಮಾಣ. ಬಿಡಿಎ ಅಂದ್ರೆ ಸಾಕು, ಅದೊಂದು ಅಕ್ರಮಗಳ ಕೂಪ ಅಂತ ಜನ ಸದಾ ಮಾತಾಡ್ತಾರೆ. ನಗರ ಅಭಿವೃದ್ಧಿ ಮಾಡಿದ್ದಕ್ಕಿಂತ ಅಲ್ಲಿದ್ದ ಅಧಿಕಾರಿಗಳು ಅಭಿವೃದ್ಧಿ ಆಗಿರೋದೇ ಹೆಚ್ಚು ಅನ್ನೋ ಮಾತಿದೆ. ಬಿಡಿಎನಲ್ಲಿ ಮಾಡಿದ್ದೇ ಕೆಲಸ, ಅವರು ಮಾಡಿದ್ದೇ ಅಭಿವೃದ್ಧಿ ಅನ್ನುವಂತಾಗಿದೆ. ಇದೀಗ ಕೊರೋನಾ ಸಂಕಷ್ಟದ ಕಾಲದಲ್ಲೂ ಬಿಡಿಎ ಹಣ ಪೋಲು ಮಾಡಲು ಮುಂದಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಸುಸ್ಥಿತಿಯಲ್ಲಿರೋ ಬಿಡಿಎ ಕೇಂದ್ರ ಕಚೇರಿ ಕಟ್ಟಡವನ್ನ ಕೆಡವಿ 110 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಭವನವೊಂದನ್ನ ನಿರ್ಮಿಸಲು ಬಿಡಿಎ ಹೊರಟಿದೆ. ಬೆಂಗಳೂರಿನ ಪ್ಯಾಲೆಸ್ ರಸ್ತೆಯಲ್ಲಿ ಕುಮಾರ ಪಾರ್ಕ್ ವೆಸ್ಟ್ನಲ್ಲಿ ಬಿಡಿಎ ಕೇಂದ್ರ ಕಟ್ಟಡ ಇದೆ. ಇದನ್ನ ಕೆಡವಿ ಇದೇ ಜಾಗದಲ್ಲಿ ಬೃಹತ್ ಕಟ್ಟಡ ನಿರ್ಮಿಸೋ ಪ್ಲಾನ್ ಬಿಡಿಎನದ್ದು. ಈಗಿರೋ ಬಿಡಿಎ ಕಟ್ಟಡದಲ್ಲಿ ಜಾಗದ ಕೊರತೆ ಇದೆಯಂತೆ. ವಿಶಾಲ ಜಾಗ ಇದ್ರೂ ಸಣ್ಣ ಕಚೇರಿ ಇದೆ. ಅಲ್ಲದೆ ಬಿಡಿಎ ಕಟ್ಟಡದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯೇ ಇಲ್ಲ. ಈಗಿರೋ ಕಟ್ಟಡ ಅವೈಜ್ಞಾನಿಕವಾಗಿದ್ದು ಕಡತಗಳನ್ನ ಎಲ್ಲೆಂದ್ರಲ್ಲಿ ಇಡಲಾಗ್ತಿದೆ. ಈಗಿರೋ ಕಟ್ಟಡದಿಂದ ಬೆಂಗಳೂರಿಗೂ ಶೋಭೆ ಬರಲ್ವಂತೆ. ಹೀಗಾಗಿ ಬಿಡಿಎ ದುಡ್ಡಿನಿಂದಲೇ 16 ಅಂತಸ್ತಿನ ಅಭಿವೃದ್ಧಿ ಭವನ ನಿರ್ಮಿಸಲು ಪ್ಲಾನ್ ಮಾಡಿಕೊಳ್ಳಲಾಗಿದೆ. 14+2 ಅಂತಸ್ತಿನ ಕಟ್ಟಡ ನಿರ್ಮಾಣ ಮಾಡುವ ಉದ್ದೇಶ ಇದೆ. ಅದರಲ್ಲಿ 2 ಅಂತಸ್ತು ಅಂಡರ್ ಗ್ರೌಂಡ್ ನಲ್ಲಿರಲಿದ್ದು ಅಲ್ಲಿ ಪಾರ್ಕಿಂಗ್ ಮಾಡಲಾಗುತ್ತೆ. 4.50 ಲಕ್ಷ ಚದರ ಅಡಿ ಜಾಗದಷ್ಟು ಕಟ್ಟಡ ನಿರ್ಮಾಣ ಆಗಲಿದೆ. ಅದರಲ್ಲಿ 2.50 ಲಕ್ಷ ಚದರ ಅಡಿ ಜಾಗ ಬಿಡಿಎ ಕಚೇರಿಗೆ ಬಳಕೆಯಾದ್ರೆ ಉಳಿದ 2 ಲಕ್ಷ ಚದರ ಅಡಿ ಜಾಗದಲ್ಲಿ ವಿವಿಧ ಕಚೇರಿಗಳನ್ನ ನಿರ್ಮಿಸಲಾಗುತ್ತೆ. ಇದನ್ನ ಬೇರೆ ಬೇರೆ ಇಲಾಖೆಗಳಿಗೆ ಬಾಡಿಗೆ ನೀಡುವ ಉದ್ದೇಶ ಹೊಂದಿದೆ. ಈ ಹೊಸ ಕಟ್ಟಡ ನಿರ್ಮಾಣ 2 ವರ್ಷಗಳಲ್ಲಿ ಪೂರ್ಣಗೊಳಿಸೋ ಗುರಿ ಹೊಂದಲಾಗಿದೆ. ಇನ್ನು ಬಿಡಿಎ ತನ್ನ ವ್ಯಾಪ್ತಿಯಲ್ಲಿ 7 ಹಂತವಾಗಿ ವಿವಿಧ ಲೇಔಟ್ಗಳ ನಿವೇಶನಗಳನ್ನ ಹರಾಜು ಮಾಡಿತ್ತು. ಇದರಿಂದ ಬರೋಬ್ಬರಿ 1,800 ಕೋಟಿ ರೂಪಾಯಿ ಬಿಡಿಎಗೆ ಹರಿದು ಬರ್ತಿದೆ. ಹೀಗಾಗಿ ಇದೇ ಹಣದಿಂದ ಬಿಡಿಎಗೆ ಹೊಸ ಕಟ್ಟಡ ನಿರ್ಮಿಸಲು ಮುಂದಾಗಿದೆ ಎನ್ನಲಾಗ್ತಿದೆ.
ಸೊ ಇವತ್ತು ಅನೇಕ ಕಟ್ಟಡಗಳು ಬೆಂಗಳೂರಲ್ಲಿ ಅವರ ಸ್ವಂತ ಸ್ವಂತ ಕಟ್ಟಡಗಳನ್ನು ಕಟ್ತಾ ಇರತಕ್ಕಂತ ಸಂದರ್ಭದಲ್ಲಿ ನಾವು ಕೂಡ ಇದರಲ್ಲಿ ಒಂದು ಈ ಒಂದು ಈ ಒಂದು ಜಾಗದಲ್ಲಿ ಒಂದು ಅತ್ಯುತ್ತಮವಾದಂತ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಬೇಕು ಬಿಡಿಎನ್ ಅಲ್ಲಿ ಸಾಕಷ್ಟು ತಳಾವಕಾಶ ಮತ್ತು 2 ಫ್ಲೋರ್ ಅಂಡರ್ ಗ್ರೌಂಡ್ ಮಾಡಿ ಅಲ್ಲಿ ಪಾರ್ಕಿಂಗ್ ಗೆ ನಾವು ವ್ಯವಸ್ಥೆಯನ್ನು ಮಾಡಬೇಕು ಸೋ ಈ ತರದ ಯೋಜನೆಯನ್ನು ಕೂಡ ನಾನು ಮಾಡಿ ಸಾಕಷ್ಟು ಅಧಿಕಾರಿಗಳು ಕೂಡ ನಮಗೆ ಸಭೆಗಳಲ್ಲಿ ಕೂಡ ಹೇಳಿದ್ರು ಈ ತರ ನಮಗೆ ಜಾಗ ಇಲ್ಲ ಸರ್ ಅಂತ ಹೇಳಿ ಬಿಡಿಎ ಅನುದಾನದಲ್ಲಿ ಸರ್ಕಾರದ ಅನುದಾನ ಬೇಡ ನಮ್ಮ ಬಿಡಿಎ ದುಡ್ಡಲ್ಲೇ ನಾವು ಒಂದು ಅಭಿವೃದ್ಧಿ ಭವನವನ್ನು ಕಟ್ಟಬೇಕು ಅಂತಕಂತದ್ದು ಅದು ಬಿಟ್ರೆ ನಮಗೆ ಬೇರೆ ಉದ್ದೇಶ ಏನಿಲ್ಲ ಒಂದು ಒಳ್ಳೆ ಕಟ್ಟಡವನ್ನು ಕಟ್ಟಬೇಕು ಅನ್ನೋದು ಕೊರೋನಾ ಟೈಮ್ ಅಲ್ಲಿ ಬಿಡಿಎ ಈ ಲೆಕ್ಕಾಚಾರ ಬೆಂಗಳೂರಿಗರ ಕಣ್ಣು ಕೆರಳುವಂತೆ ಮಾಡಿದ ಆದರೆ ಹೊಸ ಕಟ್ಟಡದಿಂದ ಜನರಿಗೆ ಏನು ಹೊರೆ ಆಗಲ್ಲ ಇದು ನಮ್ಮದೇ ದುಡ್ಡು ಅನ್ನೋದು ಬಿಡಿಎ ಲೆಕ್ಕಾಚಾರ ಆಶಿಕ್ ಮುಲ್ಕಿ ನ್ಯೂಸ್ 18 ಕನ್ನಡ ಬೆಂಗಳೂರು ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್ ಕೊರೋನಾ ಕಷ್ಟಕಾಲ ಮುಗಿದ ಮೇಲೆ ಶಾಲೆಗಳು ಓಪನ್ ಆಗ್ತಾ ಇವೆ ಬೆಂಗಳೂರಿನಲ್ಲೂ ಮಕ್ಕಳು ಉತ್ಸುಕರಾಗಿ ಶಾಲೆಗೆ ಬಂದಿದ್ರು ಶಿಕ್ಷಕರು ವಿದ್ಯಾರ್ಥಿಗಳನ್ನು ಅದ್ದೂರಿಯಾಗಿ ಸ್ವಾಗತಿಸಿದರು ಬೆಂಗಳೂರಿನ ಮಕ್ಕಳನ್ನು ಹುರಿದುಂಬಿಸಿದ್ದು ಸಿಎಂ ಬಸವರಾಜ ಬೊಮ್ಮಾಯಿ ಶಾಲೆಯ ಗೇಟಿಗೆ ಹಸಿರು ತೋರಣ ಮುಂಭಾಗ ಬಣ್ಣ ಬಣ್ಣಗಳಿಂದ ಬಿಡಿಸಿದ ರಂಗೋಲಿ ಬಾಗಿಲುಗಳಲ್ಲಿ ವಿವಿಧ ಬಗೆಯ ಹೂವುಗಳ ಚಿತ್ತಾರ ಫುಲ್ ಖುಷಿಯಿಂದ ಶಾಲೆಗೆ ಬಂದ ವಿದ್ಯಾರ್ಥಿಗಳು ಮಕ್ಕಳನ್ನ ಖುಷಿಯಿಂದಲೇ ಸ್ವಾಗತಿಸಿದ ಶಿಕ್ಷಕ ವೃಂದ ಇದು ಶಾಲೆಗಳಲ್ಲಿ ಕಂಡ ಚಿತ್ರಣ ಒಂಬತ್ತರಿಂದ 12ನೇ ತರಗತಿವರೆಗೆ ಶಾಲೆ ಆರಂಭದ ಹಿನ್ನೆಲೆಯಲ್ಲಿ ಸಿಎಂ ಬೊಮ್ಮಾಯಿ ಕೂಡ ಮಲ್ಲೇಶ್ವರಂನ ಪದವಿ ಪೂರ್ವ ಕಾಲೇಜ್ ಹಾಗೂ ನಿರ್ಮಲಾರಾಣಿ ಹೈಸ್ಕೂಲ್ಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು ಮಕ್ಕಳೊಂದಿಗೂ ಸಂವಾದ ನಡೆಸಿದರು ಬಹಳ ಸಂತೋಷ ಸಂಭ್ರಮದ ಆಚರಣೆ ಎಲ್ಲ ಜಿಲ್ಲೆಗಳಲ್ಲಿದೆ ಮಕ್ಕಳು ಸಂತೋಷವಾಗಿದ್ದಾರೆ ಟೀಚರ್ಸು ಮತ್ತು ಪ್ರಿನ್ಸಿಪಾಲರು ಕೂಡ ಅಷ್ಟೇ ಒಂದು ಕರ್ತವ್ಯದಿಂದ ಕೆಲಸ ಮಾಡ್ತಾ ಇದ್ದಾರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಒಳ್ಳೆ ಕೆಲಸ ಮಾಡ್ತಾ ಇದೆ ನನಗೆ ಬಹಳ ಸಂತೋಷ ಆಗಿದೆ ನಾನಾಗಲೇ ಹೇಳಿದೆ ಇದೊಂದು ಮಕ್ಕಳಿಗೆ ಸ್ವತಂತ್ರ ಸಿಕ್ಕಿರುವಂಥ ಒಂದು ಕೋವಿಡ್ನಿಂದ ಸ್ವತಂತ್ರ ಸಿಕ್ಕಿರುವಂಥ ದಿನ ಅಂತ ನಾನು ಬಣ್ಣನೆ ಮಾಡಿದ್ದೇನೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಲಾಲ್ಬಾಗ್ ಬಳಿಯ ಆರ್ವಿ ಪ್ರೌಢಶಾಲೆಗೆ ಭೇಟಿ ಕೊಟ್ಟಿದ್ರು ಸರ್ಕಾರದ ಗೈಡ್ಲೈನ್ಸ್ ಪಾಲನೆ ಆಗ್ತಾ ಇದೆಯಾ ಅನ್ನೋದನ್ನ ಖುದ್ದಾಗಿ ಪರಿಶೀಲನೆ ಮಾಡಿದ್ರು ಬಂದಿರುವಂತ ಮಕ್ಕಳನ್ನ ಮಾತಾಡಿಸಿದ್ರೆ ಅವರ ಸಂತೋಷಕ್ಕೆ ಲಿಮಿಟೇ ಇಲ್ಲ ಅಷ್ಟು ಸಂತೋಷ ಪಡ್ತೀವಿ ಒಂದೂವರೆ ವರ್ಷದಿಂದ ಫ್ರೆಂಡ್ಸ್ಗಳನ್ನ ನೋಡಿತ್ತಿಲ್ಲ ಮಾತಾಡಿತ್ತಿಲ್ಲ ಟೀಚರ್ಸ್ನ ನೋಡಿತ್ತಿಲ್ಲ ಈ ಥರದ ಅನೇಕ ಅವರ ಮಾನಸಿಕ ಹಿಂಸೆಗಳಿಗೆ ಇವತ್ತೊಂದು ಅಂತ್ಯ ಮುಟ್ಟಿದೆ ಮೊದಲ ದಿನದ ತರಗತಿಗೆ ಆಗಮಿಸಿದ ಮಕ್ಕಳ ಮುಖದಲ್ಲಿ ಮಂದಹಾಸ ಉಕ್ಕುತ್ತಿತ್ತು ಶಿಕ್ಷಕರು ಹಾಗೂ ತಮ್ಮ ಸಹಪಾಠಿಗಳನ್ನ ಹತ್ತಿರದಿಂದ ಕಂಡು ಮಾತನಾಡಿಸಿ ಸಂಭ್ರಮಿಸಿದರು ಆನ್ಲೈನ್ ಕ್ಲಾಸ್ನಿಂದ ಹೈರಾಣಾಗಿದ್ದ ವಿದ್ಯಾರ್ಥಿಗಳು ಕೊಠಡಿಯಲ್ಲಿ ಓಡಾಡಿ ಶಿಕ್ಷಕರ ಪಾಠ ಕೇಳಿ ಖುಷಿಗೊಂಡ್ರು ಸರ್ ಇಲ್ಲ ಸರ್ ಕ್ಲಾಸ್ ಸ್ಟಾರ್ಟ್ ಆಗಿದೆ ತುಂಬ ಖುಷಿ ಆಗ್ತಿದೆ ಮತ್ತೆ ಆನ್ಲೈನ್ ಕ್ಲಾಸ್ ಸ್ವಲ್ಪ ಅರ್ಥ ಆಗ್ತಿರ್ಲಿಲ್ಲ ಇವಾಗ ಕ್ಲಾಸ್ ಸ್ಟಾರ್ಟ್ ಆಗಿದೆ ಇವಾಗೆಲ್ಲ ಓದೋ ಬಗ್ಗೆ ಏನೂ ತೊಂದರೆ ಇರಲ್ಲ ಇವಾಗ ಎಲ್ಲ ತಿಳ್ಕೊಬೋದು ಇವಾಗ ಏನಾದ್ರು ಬೇಕು ಹಾಗೆ ಕ್ವಶನ್ಗಳು ಕೇಳ್ಬೋದು ಮಿಸ್ಲ್ಕ ಹಂಗೆ ಡೈರೆಕ್ಟಾಗಿ ಇವಾಗೆಲ್ಲ ಕರೆಕ್ಟ್ ಆಗಿದೆ ಸರ್ ಇವಾಗ ತುಂಬ ಖುಷಿ ಆಗ್ತಿದೆ ಇವತ್ತಿಂದ ಕ್ಲಾಸ್ಗಳು ಪ್ರಾರಂಭ ಆಗಿದೆ ಇಷ್ಟು ದಿನದಿಂದ ಆನ್ಲೈನ್ ಕ್ಲಾಸಲ್ಲಿ ನೆಟ್ವರ್ಕ್ ಆಗ್ತಿರ್ಲಿಲ್ಲ ತುಂಬ ಸಮಸ್ಯೆ ಆಗ್ತಿತ್ತು ಇವತ್ತಿಂದ ಕಾಲೇಜ್ ಸ್ಟಾರ್ಟ್ ಆಗಿದ್ದು ತುಂಬ ಖುಷಿ ಆಗ್ತಿದೆ ಆಫ್ಟರ್ 5 ಮಂತ್ಸ್ 1.5 ಇಯರ್ ಆದಮೇಲೆ ಕಾಲೇಜಿಗೆ ಬರ್ತಿದ್ದೀವಿ ತುಂಬ ಖುಷಿ ಆಗ್ತಿದೆ ಇನ್ನು ವಸತಿ ಸಚಿವ ವಿ ಸೋಮಣ್ಣ ಕೂಡ ಮೂಡಲಪಾಳ್ಯದ ಬಿಬಿಎಂಪಿ ಶಾಲೆಗೆ ತೆರಳಿ ಗುಲಾಬಿ ಹೂವು ಕೊಟ್ಟು ಆತ್ಮಸ್ಥೈರ್ಯ ತುಂಬಿದರು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಆರ್ವಿ ಸಂಸ್ಥೆಗೆ ಭೇಟಿ ಕೊಟ್ಟು ಕೆಲಕಾಲ ಮಕ್ಕಳೊಂದಿಗೆ ಸಂವಾದ ನಡೆಸಿದರು ಮಕ್ಕಳ ಇಂದಿನ ಖುಷಿ ನೋಡಿ ಶಿಕ್ಷಕರು ಪೋಷಕರು ಸಂತಸಗೊಂಡರು ಆಶಿಕ್ ಮುಲ್ಕಿ ನ್ಯೂಸ್ 18 ಕನ್ನಡ ಬೆಂಗಳೂರು ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್ ಕನ್ನಡ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸುನೀಲ್ ಪುರಾಣಿಕ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ ಸುನೀಲ್ ಪುರಾಣಿಕ್ ಅವರು ಫಿಲ್ಮ್ ಫೆಸ್ಟಿವಲ್ ವೇಳೆ ಸರ್ಕಾರದ ಹಣವನ್ನು ದುಂದುವೆಚ್ಚ ಮಾಡಿದ್ದಾರೆ 4.5 ಕೋಟಿಯಷ್ಟು ಹೆಚ್ಚು ಖರ್ಚು ಮಾಡಿರುವುದಾಗಿ ತೋರಿಸಿ ವಂಚಿಸಿದ್ದಾರೆ ಅಂತ ನಟ ನಿರ್ಮಾಪಕ ಮದನ್ ಪಟೇಲ್ ಆರೋಪಿಸಿದ್ದಾರೆ ಈ ಸಂಬಂಧ ಎಸಿಬಿಗೂ ದೂರು ದಾಖಲಾಗಿದೆ ಇನ್ನು ಮದನ್ ಪಟೇಲ್ ದೂರಿನ ಸಂಬಂಧ ಕೆಲ ದಾಖಲೆಗಳನ್ನು ಸಲ್ಲಿಸಿದ್ದಾರೆ ಎಸಿಬಿ ಕ್ರಮ ತೆಗೆದುಕೊಳ್ಳುವ ನಂಬಿಕೆ ಇದೆ ಅಂತ ಮದನ್ ಪಟೇಲ್ ಹೇಳಿದ್ದಾರೆ ಒಂಬತ್ತನೇ ತಾರೀಕು ನಾನು ಸುನೀಲ್ ಪುರಾಣಿಕ್ ಅವರಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರು ಅವ್ರ ವಿರುದ್ಧ ಒಂದು ದೂರನ್ನು ಕೊಟ್ಟಿದ್ದೆ
ಅವರು ಸುಮಾರು 4 ಕೋಟಿಗೂ ಹೆಚ್ಚು ಹಣವನ್ನು ಸರ್ಕಾರದ ಮತ್ತು ಸಾರ್ವಜನಿಕರ ಹಣವನ್ನು ದುಂದುವೆಚ್ಚ ಮಾಡಿದ್ದಾರೆ. ಅದರಲ್ಲಿ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ. ಯಾಕಂದರೆ 18-19 ಸಾಲಿನಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಅಧ್ಯಕ್ಷರಾಗಿರ್ತಾರೆ. ಅವರು ಕೇವಲ 4 ಕೋಟಿನಲ್ಲಿ ಈ ಸಿನಿಮೋತ್ಸವ ಮಾಡ್ತಾರೆ. ಇವರು 8 ಕೋಟಿನಲ್ಲಿ ಸಿನಿಮೋತ್ಸವ ಮಾಡ್ತಾರೆ. ಅದರಲ್ಲಿ ಒಂದು ನಾಡಗೀತೆ ಆಡೋರಿಗೆ ಬ್ಯಾಂಡ್ ಸೆಟ್ನವ್ರಿಗೆ 13.5 ಲಕ್ಷ, ಒಂದು ಐಟಿಗೆ 800 ಚಿಲ್ಲರೆ ಹಣ, ಈ ಥರ ಹೆಚ್ಚೆಚ್ಚು ಹಣವನ್ನು ಅವರು ವೆಚ್ಚ ಮಾಡಿದ್ದಾರೆ ಯಾವುದೇ ಸರ್ಕಾರದ ಆದೇಶದಂತೆ. ಇತರ ಸಂಕ್ಷಿಪ್ತ ಸುದ್ದಿಗಳನ್ನು ನೋಡೋಣ. ಎಕ್ಸ್ಪ್ರೆಸ್ ಸೈಟಿನಲ್ಲಿ ಬೆಂಗಳೂರಿನ ಉತ್ತರ ತಾಲೂಕಿನ ಬೈರೇಗೌಡ ಹಳ್ಳಿ